ಎಲ್ಲರಿಗೂ ನಮಸ್ಕಾರ. ನಿಶಾ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇವಲ 10 ನಿಮಿಷದಲ್ಲಿ 2 ಮಾವಿನಣ್ಣನ್ನು ಬಳಸಿಕೊಂಡು ಬಹಳ ಸೊಗಸಾದ, ಸಖತ್ ಟೇಸ್ಟಿಯಾದ, ಸಖತ್ ರುಚಿಯಾದ ಮಾವಿನ ಹಣ್ಣಿನ ಬರ್ಫಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಶಾ ಕನ್ನಡ ಚಾನಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಯರ್ಸ್ ಅಲ್ಲಿ ಶೇರ್ ಮಾಡಿ. ಈಗ ನಾವು ಬಹಳ ಸೊಗಸಾದ, ಸಖತ್ ಟೇಸ್ಟಿಯಾದ, ಬಾಯಲ್ಲಿಟ್ಟರೆ ಕರಗುವಂತಹ ಮಾವಿನ ಹಣ್ಣಿನ ಬರ್ಫಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಮಾವಿನ ಹಣ್ಣಿನ ಬರ್ಫಿ ಮಾಡೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ 2 ಅಣ್ಣದ ಮಾವಿನ ಹಣ್ಣನ್ನ ತೆಗೆದುಕೊಂಡಿದ್ದೀನಿ. ಮಾವಿನ ಹಣ್ಣಿನ ಮೇಲಿರುವ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ರೀತಿ ಕ್ಯೂಬ್ ಆಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವ ಮಾವಿನ ಹಣ್ಣಿನ ಪೀಸುಗಳನ್ನ ಹಾಕ್ತಾ ಇದ್ದೀನಿ. ನೀರೇನು ಸೇರಿಸದೆ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ಈ ರೀತಿ ಮಾವಿನ ಹಣ್ಣನ್ನ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಬಿಸಿಯಾಗಿದೆ. ಈಗ ನಾನು 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಸಹ ಉಪಯೋಗಿಸ್ಕೊಳ್ಬೋದು. ಈಗ ಇದನ್ನು ಮಧ್ಯಮ ಹುರಿಯಲ್ಲಿ ಇಟ್ಕೊಂಡು 2-3 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡಿ, 2 ನಿಮಿಷಗಳ ಕಾಲ ತೆಂಗಿನಕಾಯಿನ ಮಧ್ಯಮ ಹುರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಾಗಿದೆ. ಈಗ ನಾವು ಇದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾನು 1.25 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕು ಅದಕ್ಕೆ ತಕ್ಕಂತೆ ಸಕ್ಕರೆನ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಲಿ. ಈಗ ನಾನು 1/2 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾನು 1 ಕಪ್ ಆಗುವಷ್ಟು ಮಾವಿನ ಹಣ್ಣಿನ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಮಾವಿನ ಹಣ್ಣು ಪೇಸ್ಟ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ, ಮಾವಿನ ಹಣ್ಣಿನ ಪೇಸ್ಟ್ ಸೇರಿಸಿದ ನಂತರ ಕಲರ್ ಎಲ್ಲ ಚೇಂಜ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಈಗ ಇದಕ್ಕೆ 1.25 ಕಪ್ ಆಗುವಷ್ಟು ಹಾಲಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಬದಲು ನೀವು 1.25 ಕಪ್ ಆಗುವಷ್ಟು ಕೋವಾ ಗ್ರೇಟ್ ಮಾಡಿರೋದು ಸಹ ಸೇರಿಸ್ಕೊಳ್ಬೋದು. ಈಗ ನಾವು ಇದನ್ನು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕು. ಈಗ ನಾನು ಈ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸಿದ ನಂತರ ಮಾವಿನ ಹಣ್ಣಿನ ಬರ್ಫಿ ಮಿಕ್ಸ್ ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಪ್ಯಾನಿಂದ ಮಾವಿನ ಹಣ್ಣಿನ ಬರ್ಫಿ ಮಿಕ್ಸ್ ಕಂಪ್ಲೀಟಾಗಿ ಬಿಟ್ಟು ಬರ್ತಾ ಇದೆ. ಈಗ ನಾನು ಸ್ಟವನ್ನು ಆಫ್ ಮಾಡಿ ನಾವು ಗ್ರೀಸ್ ಮಾಡ್ಕೊಂಡಿರೋ ಟ್ರೇಗೆ ಈ ಮಾವಿನ ಹಣ್ಣಿನ ಬರ್ಫಿ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ರೀತಿ ಪ್ರೆಸ್ ಮಾಡಬೇಕು. ಮಾವಿನ ಹಣ್ಣಿನ ಬರ್ಫಿ ಸೆಟ್ ಆಗೋದಕ್ಕೆ 2-3 ಗಂಟೆಗಳ ಕಾಲ ವೇಟ್ ಮಾಡೋಣ. ಸೊಗಸಾದ, ಸಖತ್ ಟೇಸ್ಟಿಯಾದ, ಬಾಯಲ್ಲಿಟ್ಟರೆ ಕರಗುವಂಥ ಮಾವಿನ ಹಣ್ಣಿನ ಬರ್ಫಿ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಇದೇ ರೀತಿ ನಾನು ಹೊಸ ವಿಡಿಯೋದಲ್ಲಿ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.